ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜೋರು ಮಳೆ ಬರ್ತಾ ಇದೆ ಇಲ್ಲಿ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ವ್ಯೂ ಇದೆ ಅಂತ ಹೇಳ್ಕೊಂಡು. ತುಂಬಾ ಜೋರು ಕಂಟಿನ್ಯೂಸ್ ಮಳೆ ಬರ್ತಾ ಇದೆ. ಸೊ ಇವಾಗ ಮಾರ್ನಿಂಗ್ ರುಟೀನ್ ನಾನು ತೋರಿಸ್ತಾ ಇದ್ದೀನಿ, ಎಲ್ಲ ಮಿಕ್ಸ್ ಆಗಿದೆ ಈ ವಿಡಿಯೋದಲ್ಲಿ. ಇವಾಗ ಎದ್ದು ಕಸ ಗುಡಿಸ್ತಾ ಇದ್ದೀನಿ. ಸ್ವಲ್ಪ ಫಾಸ್ಟ್ ಮೂಮೆಂಟಲ್ಲಿ ಇದೆ ಫ್ರೆಂಡ್ಸ್, ಯಾಕಂದರೆ ಇಲ್ಲಂದರೆ ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ. ನಿಮ್ಮ ಕಡೆ ಯಾವ ಥರ ಮಳೆ ಇದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನೀವು. ಇಲ್ಲಿ ಮಾತ್ರ ತುಂಬ ಜೋರು ಮಳೆ ಇದೆ, ಕಂಟಿನ್ಯೂಸ್ ಬಿಡದೆ 3-4 ಡೇಸಿಂದ ಬರ್ತಾ ಇದೆ, ಇನ್ನೂ ಸ್ಟಾಪ್ ಆಗಿಲ್ಲ ಮಳೆ. ಸೊ ಇವಾಗ ನಾನು ರೂಮಿಗೆ ಬಂತೀನಿ ಕ್ಲೀನ್ ಮಾಡೋಕ್ಕೆ, ಕಸ ಗುಡಿಸ್ತಾ ಇದ್ದೀನಿ ರೂಮ್ಗೆ. ಕರೆಕ್ಟ್ ವೀಡಿಯೋಸ್ ಯಾವುದೂ ಇಲ್ಲ, ಕೆಲವ್ದು ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ಇದೆ ಅಷ್ಟೇ ನನ್ನ ಹತ್ರ. ಇದು ಕರೆಕ್ಟಾಗಿ ಶೂಟ್ ಮಾಡೋಕ್ಕೆ ನನಗೆ ಆಗ್ತಿಲ್ಲ ವ್ಲಾಗಿಗೆ. ಇವಾಗ ನಾನಿದು ಡೈರೆಕ್ಟ್ ನಾನು ಆಫ್ಟರ್ನೂನ್ ಇದು ವೀಡಿಯೋಗೆ ಬಂದಿದ್ದೀನಿ. ನಾನೀಗ ಮಾರ್ನಿಂಗ್ ಇದ್ದು ಬ್ರೇಕ್ಫಾಸ್ಟ್ ಇದೆಲ್ಲ ನಾನು ತೆಗಿಲಿಕ್ಕಾಗಲಿಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ. ಸೊ ಇದು ಆಫ್ಟರ್ನೂನ್ ಇದು ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು ಇವಾಗ. ಈ ಕಡೆ ಅಲ್ಸಂಡೆ ಅಂತ ಹೇಳ್ತಾರೆ ನೋಡಿ, ಆ ಪಲ್ಯ ಮಾಡ್ತಾ ಇದ್ದೀನಿ. ಬೇರೆ ಕಡೆ ಏನು ಹೇಳ್ತಾರೆ ಗೊತ್ತಿಲ್ಲ, ಅದಕ್ಕೆ ನಾವಿಲ್ಲಿ ಅಲ್ಸಂಡೆ ಅಂತ ಅಂತೀವಿ. ಸೊ ಇವಾಗಕ್ಕೆ ಕಡಲೆಬೇಳೆ ಹಾಕ್ತಿದ್ದೀನಿ, ಈರುಳ್ಳಿ ಒಗ್ಗರಣೆ ಇವಾಗ ಹಾಕಿದ್ದು ನಾನು, ಸಾಸಿವೆ ಹಾಕ್ಕೊಂಡೆ, ಆಮೇಲೆ ಈರುಳ್ಳಿ ಹಾಕ್ಕೊಂಡೆ, ಆಮೇಲೆ ಕಡಲೆಬೇಳೆ, ಇವಾಗ ಅರಶಿಣ ಹಾಕ್ತಾ ಇದ್ದೀನಿ. ಇವಾಗ ಅಲ್ಸಂಡೆ, ಅಲ್ಸಂಡೆ ಅಂದರೆ ಇದೆ ತುಂಬ ಉದ್ದಾಗಿರುತ್ತೆ, ಅದು ಬೀನ್ಸ್ ಅಲ್ಲ, ಬೀನ್ಸ್ಗಿಂತ ಇನ್ನೂ ಸ್ವಲ್ಪ ಉದ್ದ ಇರುತ್ತೆ. ನೋಡಿ ಚೆನ್ನಾಗಿ ಇದು ಮಾಡಿ ಇವಾಗ ಸ್ವಲ್ಪ ನೀರು ಹಾಕೊಳ್ಳಿ ಬೇಯೋಕ್ಕೋಸ್ಕರ. ಸೊ ಇವಾಗ ಖಾರದ ಪುಡಿ ಹಾಕ್ತಾ ಇದ್ದೀನಿ, ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಇವಾಗ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು. ಮಾರ್ನಿಂಗ್ ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ನನಗೆ, ಸೊ ಅದು ನಾನು ಆಫ್ಟರ್ನೂನೇ ಶೂಟ್ ಮಾಡ್ತಾ ಇದ್ದೀನಿ. ನಾನು ಮಾರ್ನಿಂಗ್ ತುಂಬ ಬ್ಯುಸಿ ಇರ್ತೀನಿ, ಸೊ ತುಂಬ ಮಳೆನೂ ಇತ್ತು, ನಂಗೆ ತೇಯೋಕ್ ಕೂಡ ಆಗ್ತಿರಲಿಲ್ಲ, ಯಾಕೆಂದ್ರೆ ಫುಲ್ ಬ್ಲ್ಯಾಕ್ ಬ್ಲ್ಯಾಕ್ ಕಾಣಿಸ್ತಾ ಇತ್ತು. ಈ ಕಡೆ ನಾನು ಸೌತೆಕಾಯಿ ಗ್ರೇವಿ ಮಾಡ್ಕೊಂಡಾಗಿದೆ, ಇವಾಗ ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಪಲ್ಯ ರೆಡಿಯಾಗಿದೆ ಇವಾಗ. ಕೊನೆಯದಾಗಿ ಬೆಳ್ಳುಳ್ಳಿ ಇದೆ ನೋಡಿ, ಬೆಳ್ಳುಳ್ಳಿನ ಜಚ್ಕೊಂಡು ಹಾಕೋಬೇಕು, ಯಾಕೆಂದ್ರೆ ಅದು ಫ್ಲೇವರ್ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಫ್ಲೇವರ್ ಅದರದ್ದು. ಸೊ ನೋಡಿ ಇವಾಗ ಸಾರು ರೆಡಿಯಾಗಿದೆ, ಸೌತೆಕಾಯಿ ಸಾರು. ಈ ಕಡೆ ಫಿಶ್ ಆಗಿದೆ, ಫಿಶ್ ಗ್ರೇವಿ ಕೂಡ ರೆಡಿಯಾಗಿದೆ, ಫಿಶ್ ಫ್ರೈ ಕೂಡ ರೆಡಿಯಾಗಿದೆ. ಫಿಶ್ ಯಾರಿಗೆ ಅಂದರೆ ನಮ್ಮ ಅತ್ತೆ ಮತ್ತು ನಮ್ಮ ಮಾವನವ್ರು ತಿಂತಾರೆ, ವೆಜ್ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ. ಪಲ್ಯ ರೆಡಿಯಾಗಿದೆ. ಸೊ ಇದು ಎಗ್ ಆಮ್ಲೆಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನಾವು. ಇವಾಗ ಊಟನೂ ಆಯಿತು, ಎಲ್ಲ ಕ್ಲೀನಿಂಗ್ ಆಯಿತು, ಇವಾಗ ಲಾಸ್ಟಿಗೆ ಕಸ ಗುಡಿಸ್ತಾ ಇದ್ದೀನಿ. ಕಿಚನ್ ಒಂದು ಕ್ಲೀನ್ ಮಾಡಬೇಕು, ಸೊ ಕಿಚನ್ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು. ಸೊ ನೋಡಿ ಕಿಚನ್ ಪೂರ್ತಿ ಕ್ಲೀನ್ ಆಯಿತು. ಸೊ ಇದು ನಾನು ಡೈರೆಕ್ಟ್ ಇವಾಗ ನಾನು ಈವ್ನಿಂಗ್ ನಾನು ಫೇಸ್ ಪ್ಯಾಕ್ ತೋರಿಸ್ತಾ ಇದ್ದೀನಿ. ಪಿಂಪಲ್ಸಿಗೆಲ್ಲ ಕಡಲೆ ಹಿಟ್ಟು ಮತ್ತು ನೀಮ್ ಪೌಡ್ರು ಮತ್ತು ಲೆಮನ್ ಇದು ಮೂರು ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಬೇಕು. ತುಂಬಾ ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು, ಬಿಕಾಸ್ ಪಿಂಪಲ್ಸ್, ಆಕ್ನೀಸ್ ಮತ್ತು ಆಯಿಲಿ ಸ್ಕಿನ್ ಎಸ್ಪೆಷಲಿ ತುಂಬಾ ಪ್ರಾಬ್ಲಮ್ಸ್ ಇದೆ ಇವಾಗ ಪಿಂಪಲ್ಸಿದು. ಸೊ ಇದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ನಾನು ಟ್ರೈ ಮಾಡಿ ನನಗೆ ಚೆನ್ನಾಗಿ ರಿಸಲ್ಟ್ ಬಂದಮೇಲೆ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದು. ನಾನು ಎಲ್ಲರೂ ಆರಾಮ್ಸೆ ಯೂಸ್ ಮಾಡ್ಬೋದು. ನಿಮಗೆ ನೀಮ್ ಪೌಡ್ರ್ ಇಲ್ಲ ಅಂತಂದ್ರೂ ಕೂಡ ನೀಮ್ ಮನೇಲೇ ಸಿಗುತ್ತೆ ನೋಡಿ, ಎಲೆ ಇದೆ. ನೀಮ್ ಅಂದರೆ ಎಲ್ಲರಿಗೂ ಗೊತ್ತಿರ್ಬೋದು, ಕಹಿಬೇವಿನ ಎಲೆ. ಸೊ ಅದರದ್ದು ರುಬ್ಕೊಂಡು ಮುಖಕ್ಕೆ ಹಾಕ್ಕೊಳ್ಳಿ. ನೋಡಿ ಇವಾಗ ನಾನು ಪೂರ್ತಿ ಫೇಸ್ನ ಕವರ್ ಮಾಡಿದ್ದೀನಿ, ಒಂದು ಹಾಫ್ ಆನ್ ಅವರ್ ಬಿಡಬೇಕು. ಸೊ ನೋಡಿ ಹಾಫ್ ಆನ್ ಅವರ್ ಆಯ್ತು ನಂದು, ಡ್ರೈ ಆಗಿದೆ ಪೂರ್ತಿಯಾಗಿ. ಇದನ್ನು ವಾಶ್ ಮಾಡ್ಕೊಳ್ಬೇಕು ಚೆನ್ನಾಗಿ. ನೋಡಿ ಯಾವ ಥರ ಬಂದಿದೆ ಅಂತ ಹೇಳ್ಕೊಂಡು ಕ್ಲೀನ್ ಫೇಸ್ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ ನಿಮಗೆ ನೋಡ್ತಾ ಇರ್ಬೋದು. ಸ್ವಲ್ಪ ರ್ಯಾಷಸ್ ಪಿಂಪಲ್ಸ್ ಆಗಿದೆ, ಬಟ್ ಇವಾಗ ಎಷ್ಟು ಕಮ್ಮಿ ಆಗಿದೆ ಹಾಕಿದ್ಮೇಲೆ ಅದನ್ನ ನಿಮಗೆ ಕೇಳಿಸ್ಲಿಕ್ಕಿಲ್ಲ, ಯಾಕಂದರೆ ಜೋರು ಮಳೆ ಬರ್ತಾ ಇದೆ. ಸೊ ಇದಿಟ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೊ ಈ ನೀಮ್ ಆಗಿರ್ಬೋದು ಅಥವಾ ಲೆಮನ್ ಜ್ಯೂಸ್ ಆಗಿರ್ಬೋದು ಅಥವಾ ಕಡಲೆ ಹಿಟ್ಟು, ಎರಡು ಕೂಡ ತುಂಬ, ಅದು ಮೂರು ಒಳ್ಳೆಯದೇ ಪಿಂಪಲ್ಸ್ ಇರೋರಿಗೆ, ಸ್ಪೆಷಲಿ ಆಯಿಲಿ ಸ್ಕಿನ್ ಅವರಿಗೆ.
ಈ ಪ್ಯಾಕ್ ತುಂಬ ಒಳ್ಳೆಯದು, ಯಾಕೆಂದರೆ ಪಿಂಪಲ್ಸ್ ತುಂಬಾ ಕಡಿಮೆ ಆಗುತ್ತೆ ಮತ್ತು ಸ್ಕಿನ್ ಕೂಡ ಗ್ಲೋ ಆಗುತ್ತೆ. ನಾನು ತುಂಬ ಟೈಮ್ ಆಯಿತು, ಒಂದು 3 ಮಂತ್ಸ್ ಆಯಿತು ಯೂಸ್ ಮಾಡಿ, ತುಂಬ ರಿಸಲ್ಟ್ ಚೆನ್ನಾಗಿತ್ತು. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ಅಷ್ಟೇ. ಯಾಕೆಂದರೆ ನೀಮ್ ಪಿಂಪಲ್ಸಿಗೆ ತುಂಬ ಒಳ್ಳೆಯದು, ಅದರಲ್ಲಿ ಎಲ್ಲ ಬ್ಯಾಕ್ಟೀರಿಯಾ ಏನಾದರೂ ಇದ್ದದ್ದು ಇದಾಗುತ್ತೆ, ಹೋಗುತ್ತೆ ಎಲ್ಲನು, ಮತ್ತು ಕ್ಲೀನ್ ಆಗುತ್ತೆ ಫೇಸ್ ಕೂಡ. ಆಮೇಲೆ ಕಡಲೆ ಹಿಟ್ಟು ತುಂಬ ಓಲ್ಡ್ ಇದೆ ಹೇಳ್ಬೋದು, ಯಾಕೆಂದರೆ ಬ್ಯೂಟಿ ಟಿಪ್ಪಲ್ಲಿ ಒಂದು ಇದೆ, ಯಾಕೆಂದರೆ ಎಲ್ಲರೂ ಮೊದಲಿಂದನೂ ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಲೆಮನ್ ಆಯಿಲಿ ಸ್ಕಿನ್ನವರಿಗೆ ತುಂಬ ಒಳ್ಳೆಯದು, ಆಯಿಲ್ ರೆಡ್ಯೂಸ್ ಮಾಡುತ್ತೆ ತುಂಬಾ. ಸೊ ಇದು 3 ಯೂಸ್ ಮಾಡ್ಬೋದು. ಇದಕ್ಕೆ ಬೇಕಾದ್ರೆ ನೀವು ಮುಲ್ತಾನಿ ಮಿಟ್ಟಿ ಕೂಡ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ನಾನಿವತ್ತು ಯೂಸ್ ಮಾಡಿಲ್ಲ ಅಷ್ಟೇ, ನಾನು ಇಷ್ಟೇ ಯೂಸ್ ಮಾಡಿರೋದು ಅಷ್ಟೇ. ಬೇಕಾದ್ರೆ ಅದು ಯೂಸ್ ಮಾಡ್ಬೋದು, ಮುಲ್ತಾನಿ ಮಿಟ್ಟಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಗ್ಲೋ ಕೊಡುತ್ತೆ. ಸೊ ಎಲ್ಲರೂ ಟ್ರೈ ಮಾಡ್ಬೋದು ಅಂತಲೇ ನಾನು ಹೇಳ್ತೀನಿ, ಯಾಕೆಂದರೆ ತುಂಬ ಮನೇಲೇ ಸಿಗುವಂಥದ್ದು. ಸೊ ನಿಮ್ಮ ಹತ್ರ ನೀಮ್ ಪೌಡ್ರ್ ಇಲ್ಲ ಅಂತ ಹೇಳಿದ್ರು ಮೆಡಿಕಲಲ್ಲಿ ನೀಮ್ ಪೌಡ್ರ್ ಸಿಗುತ್ತೆ, ಇಲ್ಲಾಂದರೆ ನಿಮ್ಮ ಮನೇಲೇ ಎಲೆ ಇದ್ದರೆ ಅದನ್ನು ಒಣಗಿಸ್ಕೊಂಡು ಪುಡಿ ಮಾಡ್ಕೋಬೋದು ನೀವು. ಅಥವಾ ನಿಮಗೆ ಅದು ಯಾವುದು ಬೇಡ, ನಿಮಗೆ ಕಷ್ಟ ಆಗುತ್ತೆ ಅಂತಂದರೆ ಎಲೆನ ಜಸ್ಟ್ ಬಾಯ್ಲ್ ಮಾಡಿದ್ರೆ ಸಾಕು, ಅದನ್ನು ಸ್ಪ್ರೇ ಮಾಡಿ ನೀವು ಟೋನರ್ ಥರ, ಅದನ್ನು ತುಂಬ ಚೆನ್ನಾಗಿರುತ್ತೆ. ಪಿಂಪಲ್ಸಿಗೆ ತುಂಬ ಒಳ್ಳೆಯದು, ಯಾಕೆಂದರೆ ಬೇರೆ ಯಾವುದ್ರಲ್ಲೂ ಕರೆಕ್ಟಾಗಿ ಪಿಂಪಲ್ಸ್ ಹೋಗೋದಿಲ್ಲ, ಆ್ಯಕ್ನೀಸಲ್ಲಿರುತ್ತೆ. ಸೊ ನೀಮ್ ಹಾಕಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಸಿಗುತ್ತೆ. ಆಯಿಲಿ ಸ್ಕಿನ್ನವ್ರು ಮತ್ತು ಆಯಿಲಿ ಪ್ಲಸ್ ಸೆನ್ಸಿಟಿವ್ ಸ್ಕಿನ್ನವರಿಗೆ ತುಂಬ ಇದು ಯೂಸ್ಫುಲ್ ಅಂತಲೇ ಹೇಳ್ಬೋದು. ಸೊ ನಂದು ಸ್ವಲ್ಪ ಆಯಿಲಿ ಸ್ಕಿನ್ ಪ್ಲಸ್ ತುಂಬ ಸೆನ್ಸಿಟಿವ್, ಯಾವ್ದು ಹಾಕಿದ್ರೂ ರ್ಯಾಷಸ್ ಆಗುತ್ತೆ, ರಿಯಾಕ್ಷನ್ಸ್ ಆಗುತ್ತೆ. ಇದು ಹಾಕಿದ್ರೆ ಸ್ವಲ್ಪ ಒಳ್ಳೆಯದು, ರಿಸಲ್ಟ್ ಸ್ವಲ್ಪ ಚೆನ್ನಾಗಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ. ಸೊ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇನ್ನು ಮುಂದೆ ಏನಿದೆ ಅಂತ ನೋಡ್ತಾ ಇದ್ದೀನಿ, ಏನು ಮಾಡಬೇಕು. ಇನ್ನೂ ಈವ್ನಿಂಗ್ ಆಗ್ತಾ ಬಂತು. ಸೊ ಈಗೇನು ಒಂದ್ಸಲ ಇನ್ನು ಮತ್ತೊಮ್ಮೆ ಫ್ರೆಶ್ ಆಗಬೇಕು, ಸ್ನಾನ ಎಲ್ಲ ಮಾಡಿ ಮತ್ತು ನಿಮ್ಮ ಜೊತೆ ಸಿಗ್ತೀನಿ ನಾನು. ಸೊ ಇವಾಗ ಸ್ನಾನ ಮಾಡೋ ಮೊದಲು ನಾನು ಬಟ್ಟೆ ವಾಶ್ಗೆ ಆಗ್ತಾ ಇದ್ದೆ. ಬಿಕಾಸ್ ಇವತ್ತು ವಾಶಿಗೆ ಹಾಕಿರಲಿಲ್ಲ ಮಾರ್ನಿಂಗ್, ಸೊ ಈವ್ನಿಂಗ್ ಹಾಕ್ತೀನಿ. ಈವ್ನಿಂಗ್ ಅಂದರೆ ತುಂಬ ಈವ್ನಿಂಗ್ ಆಗಿಲ್ಲ, ಇವಾಗ ಜಸ್ಟ್ 4:30 ಆಗ್ತಾ ಬಂತು ಅಷ್ಟೇ. ಇಲ್ಲಾಂದರೆ ನಾವು ಮಾರ್ನಿಂಗೇ ನಾನು ವಾಶಿಗೆ ಹಾಕ್ತೀನಿ. ಇವತ್ತು ಸ್ವಲ್ಪ ಲೇಟ್ ಆಯಿತು ವಾಶಿಗೆ ಹಾಕಬೇಕಾದ್ರೆ, ಕೆಲಸ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ಈವ್ನಿಂಗ್ ಹಾಕ್ತಾ ಇದ್ದೀನಿ. ಸೊ ಇವಾಗ ನಾನು ಸ್ನಾನ ಮಾಡಿ ಬಂದೆ. ಇವಾಗ ಸ್ವಲ್ಪ ಕಂಫರ್ಟ್ ಆಗ್ತಾ ಇದ್ದೆ ನಾನು. ಈ ಸಲ ತಗೊಂಡು ಬಂದ ಕಂಫರ್ಟ್ ಇದೆಯಲ್ಲ, ತುಂಬ ಚೆನ್ನಾಗಿದೆ ಅದರದ್ದು ಪರಿಮಳ. ಯಾಕೆಂದರೆ ತುಂಬಾ ಲಾಸ್ಟ್ ಟೈಮೆಲ್ಲ ತೊಗೊಂಡು ಬಂದಿದ್ವಿ ಅದಷ್ಟು ಚೆನ್ನಾಗಿರಲಿಲ್ಲ ಇತ್ತು, ಬಟ್ ಅಷ್ಟಿಲ್ಲ. ಬಟ್ ಈ ಸಲ ತಂದಿದ್ರದ್ದು ತುಂಬಾ ಇದೆ. ಬೇಕಿದ್ರೆ ನಾನು ಅದರ ಪಿಕ್ ಇದೆಯಲ್ಲ ಕಂಫರ್ಟ್ ಬಾಟಲ್ ಇದೆ, ಅದು ನಿಮಗೆ ಪಿಕ್ ಸೈಡಲ್ಲಿ ಹಾಕ್ತೀನಿ. ಬಿಕಾಸ್ ಅದರದ್ದು ಫ್ರೇಗ್ರೆನ್ಸ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಪರ್ಫ್ಯೂಮ್ ಹಾಕಿದಾಗೇ ಇದೆ ಅದು. ಸೊ ಇವಾಗ ಬಟ್ಟೆ ವಾಶ್ ಆಯಿತು, ಇವಾಗ ಡ್ರೈಯರಿಗೆ ಹಾಕ್ತಾ ಇದ್ದೀನಿ ನಾನು ಡ್ರೈ ಮಾಡ್ಕೊಳ್ಳೋಕ್ಕೋಸ್ಕರ. ಸ್ವಲ್ಪ ಫಾಸ್ಟ್ ಮೂಮೆಂಟಲ್ಲಿದೆ ಬಿಕಾಸ್ ವೀಡಿಯೋಲೆನ್ಸ್ ಜಾಸ್ತಿ ಆಗ್ತಿದೆ. ಆಮೇಲೆ ಈ ವೀಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಆಮೇಲೆ ನನಗೆ ಕರೆಕ್ಟಾಗಿ ನನಗೆ ವ್ಲಾಗ್ ಚಾನಲಿಗೆ ಜಾಸ್ತಿ ವೀಡಿಯೋಸ್ ಹಾಕೋಕೆ ಆಗ್ತಿಲ್ಲ, ಅದಕ್ಕೆ ಎಲ್ರಿಗೂ ಸಾರಿ ಹೇಳ್ತೀನಿ. ಆಮೇಲೆ ಯಾಕೆಂದರೆ ನನಗೆ ಇನ್ನೊಂದು ಚಾನಲ್ ಇದೆ, ಸೊ ಅದರಲ್ಲೂ ಇದರಲ್ಲೂ ತುಂಬ ಸ್ವಲ್ಪ ಕಷ್ಟ ಆಗುತ್ತೆ ಇವಾಗಷ್ಟೇ ಸ್ಟಾರ್ಟ್ ಮಾಡೋದ್ರಿಂದ. ಸೊ ಪ್ಲೀಸ್ ಎಲ್ಲರೂ ಅರ್ಥ ಮಾಡ್ಕೊತೀರಿ ಅಂದ್ಕೊಂಡಿದ್ದೀನಿ. ಬಟ್ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹೊಸೊಬ್ರು ಯಾರೇ ನೋಡ್ತಾ ಇದ್ರು ನನಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನೀವು. ಆಮೇಲೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ, ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ನಾನು ನಿಮ್ಮ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ನಮಸ್ಕಾರ.